नमस्ते प्रिंस टीवी के स्वागत नानु शिवानंद कळेद संचिकेयल्लि नावु श्री रमेश देसायिरोट्टिगे हक्की लोकद केलवु कौतुकगळन्नु मत्तु हक्की लोकद सुत्ताटगळल्लि नावु पालिसलेबेकादंत केलवु प्राथमिक नियमगळन्नु मत्तु हक्की लोकद आरंभद केलवु हंतगळल्लि ओंदष्टु मातुकतेगळन्नु आडिद्देवु ईग अदन्ने मुंदुवरेद संचिकेयल्लि मत्तष्टु ಮೂಲಭೂತ ಕೆಲವು ಪ್ರಶ್ನೆಗಳನ್ನು ಮತ್ತು ಅದಕ್ಕೆ ತಕ್ಕ ಉತ್ತರಗಳನ್ನು ಮತ್ತು ಕೆಲವು ಮೂಲಭೂತ ನಿಯಮಗಳನ್ನು ಆ ಕುರಿತಾಗಿ ಇನ್ನೊಂದಿಷ್ಟು ಮಾತುಕತೆಗಳನ್ನು ಆಡೋದಕ್ಕಿಂತಲೂ ಮುಂಚೆ ತಮಗೆಲ್ಲರಿಗೂ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸಲು ಬಯಸ್ತೀನಿ. ಯಾಕಂದರೆ ಕಳೆದ ಸಂಚಿಕೆಗೆ ತಾವು ತೋರಿದ ಪ್ರೀತಿ ಆದರಗಳು ಮತ್ತು ವ್ಯಕ್ತಪಡಿಸಿದ ಕಾಮೆಂಟ್ಗಳ ಕುರಿತಾಗಿ ನಮ್ಮ ಪ್ರಿನ್ಸ್ ಟಿವಿ ಬಳಗ ಅತ್ಯಂತ ಸಂತೋಷಗೊಂಡು ಈ ಮುಂದಿನ ಸಂಚಿಕೆಗೆ ಅಣಿಯಾಗುತ್ತಿದೆ. ನಾನು ಶ್ರೀ ರಮೇಶ್ ದೇಸಾಯಿಯವರನ್ನು ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀನಿ. ನಮಸ್ಕಾರ ರಮೇಶ್ ದೇಸಾಯಿ ಸರ್ ಅವರಿಗೆ. ಕಳೆದ ಸಂಚಿಕೆಯಲ್ಲಿ ನಾವು ಈ ಕೆಲವು ವಿಷಯಗಳನ್ನು ಚರ್ಚೆ ಮಾಡಿಪಟ್ಟಂಗೆ ಇವತ್ತು ಅದೇ ವಿಷಯಕ್ಕೆ ಮತ್ತೊಮ್ಮೆ ನಾನು ತಮ್ಮನ್ನು ಬರಮಾಡಿಕೊಳ್ತಾ ಇದ್ದೀನಿ. ಸರ್, ಈಗ ಹಕ್ಕಿ ಲೋಕದ ನಾವು ಏನು ಆರಂಭ ಮಾಡ್ತೀವಿ, ಹಕ್ಕಿ ಲೋಕದಲ್ಲಿ ಎಂಟ್ರಿ ಕೊಡ್ತೀವಿ ಅಲ್ಲ, ಹಕ್ಕಿ ಲೋಕದಲ್ಲಿ ನಾವು ಏನು ಹೋಗ್ತೀವಿ, ಕೆಲವು ಪ್ರಾಥಮಿಕ ಸಲಹೆ ಸೂಚನೆಗಳನ್ನು ನೀಡಿದ್ರಿ. ಅದರಲ್ಲೇ ಒಂದು ಅತ್ಯಂತ ಪ್ರಮುಖವಾದ ಇನ್ನೊಂದು ಪ್ರಶ್ನೆ ಏನದು ನನಗಂದರೆ, ಈ ಎರಡು ಪ್ರಮುಖ ಸಲಕರಣೆಗಳು ಯಾವುವು ಸರ್, ನಾವು ಹಕ್ಕಿ ವೀಕ್ಷಣೆಗೆ ಅಥವಾ ಹಕ್ಕಿ ಫೋಟೋಗ್ರಫಿಗೆ ಅಥವಾ ಹಕ್ಕಿ ಅನ್ನು ಅಬ್ಸರ್ವ್ ಮಾಡಬೇಕಾದಾಗ ನಾವು ಏನನ್ನು ಎರಡು ಪ್ರಮುಖ ವಸ್ತುಗಳನ್ನು ಯಾವ ತಗೊಂಡು ಹೋಗಬೇಕು ನಾವು? ಸರ್, ಪಕ್ಷಿ ವೀಕ್ಷಣೆಗೆ ಮುಖ್ಯವಾಗಿ ಎರಡು ವಸ್ತುಗಳು ಬೇಕಾಗ್ತದೆ. ಒಂದನೇದು ಇದು ಬೈನಾಕ್ಯುಲರ್ ಅಂತ ಹೇಳಿ. ಎಸ್ ಸರ್, ಎಸ್ ಸರ್. ನಾವು ಇದನ್ನ ದೂರದರ್ಶನ ದೂರದರ್ಶಕ ಅನ್ಬಹುದು ಸರ್. ಸ್ವಲ್ಪ ದೂರದಲ್ಲಿ ಇರತಕ್ಕಂತ ಹಕ್ಕಿಗಳು ಕೂಡ ನಮಗೆ ಇದರ ಮೂಲಕ ವೀಕ್ಷಣೆ ಮಾಡಿದಾಗ ಗೋಚರ ಆಗ್ತದೆ. ನಂತರ ಎರಡನೇದು ಅಂತಂದ್ರೆ ನಾವು ಫೀಲ್ಡ್ ಗೈಡ್ ಅಂತ ಹೇಳ್ತೀವಿ. ಸರಿ ಸರ್, ಸರಿ ಸರಿ. ಕ್ಷೇತ್ರ ಮಾರ್ಗದರ್ಶಿ ಅಂತ ಹೇಳಿ ಆ ಪ್ರದೇಶಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಪುಸ್ತಕ, ಪಕ್ಷಿಗಳ ಒಂದು ಪುಸ್ತಕಗಳು ಇರ್ತವೆ. ಯಾವುದಾದ್ರೂ ಒಂದು ಹಕ್ಕಿನ ನೋಡಿದಾಗ ನಮಗೆ ತಕ್ಷಣ ಅದನ್ನ ಗುರುತಿಸ್ಲಿಕ್ಕೆ ಆಗೋದಿಲ್ಲ. ಅವಾಗ ಈ ಒಂದು ಕ್ಷೇತ್ರ ಮಾರ್ಗದರ್ಶಿ ಏನಿದೆ ಅದು ನಮ್ಮ ಸಹಾಯಕ್ಕೆ ಬರ್ತದೆ ಸರ್. ಇದು ಏನು ಸರ್ ಪುಸ್ತಕ? ಬರ್ಡ್ಸ್ ಆಫ್ ದಿ ಇಂಡಿಯನ್ ಸಬ್ ಕಾಂಟಿನೆಂಟ್ ಅಂತ ಹೇಳಿ, ಕ್ರೆಮೆಟ್ ಮತ್ತು ಇನ್ಸ್ಕಿಪ್ ಅನ್ನೋರು ಅದನ್ನ ಬರೆದಿದ್ದಾರೆ. ಇದು ಭಾರತದಲ್ಲಿ ತುಂಬಾ ಉತ್ತಮವಾದ ಪುಸ್ತಕ ಇದು. ಸಾಕಷ್ಟು ಜನ ಪಕ್ಷಿ ವೀಕ್ಷಕರು ಇದನ್ನ ಉಪಯೋಗ ಮಾಡ್ತಾರೆ. ಮತ್ತು ಈ ಒಂದು ಪಕ್ಷಿ ವೀಕ್ಷಣೆ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಗೆ ಹಲವಾರು ಪುಸ್ತಕಗಳು ಲಭ್ಯ ಕೂಡ ಇದ್ದಾವೆ. ಈಗ ನನಗೆ ಇನ್ನೊಂದು ಪ್ರಮುಖ ಪ್ರಶ್ನೆ ಏನು ಅಂದ್ರೆ ಸರ್, ನಮ್ಮ ದೇಶದ ಮತ್ತು ನಮ್ಮ ರಾಜ್ಯದ ನಮ್ಮ ಜಿಲ್ಲೆಯ ನಂಬರ್ ಒನ್ ಬರ್ಡರ್ ಯಾರು? ಸುಮ್ಮನೆ ಪ್ರಾಥಮಿಕ ಮಾಹಿತಿಗಾಗಿ ನಮ್ಮ ಮಕ್ಕಳು ಈಗ ಕುತೂಹಲಿಗಳು ಆ ವಿಷಯ ತಿಳ್ಕೊಂಡಿರಲಿ. ಸರ್, ಈಗ ನಾನು ಒಂದು ಹಂತ ಮೀರಿ ತಮಗೆ ಹೇಳ್ತೇನೆ. ಪ್ರಪಂಚ ಅಂತ ಬಂದಾಗ ಕ್ಲೇಸ್ ಗೋರ್ಯಾನ್ ಸೀಡರ್ಲೆಂಡ್ ಅಂತ ಹೇಳಿ ಅವರು ಸ್ವೀಡಿಶ್ ಫಿಸಿಷಿಯನ್ ಅವರು. ಸರಿ ಸರ್. 9082 ಪಕ್ಷಿಗಳನ್ನು ಅವರು ವೀಕ್ಷಣೆ ಮಾಡಿದ್ದಾರೆ. ಸುಮಾರು 120 ದೇಶಗಳಿಗೆ ಭೇಟಿ ನೀಡಿ ಈ ಒಂದು ಸಾಧನೆ ಅವರು ಮಾಡಿದ್ದಾರೆ. ಸರಿ ಸರ್. ಇನ್ನು ಭಾರತದ ಸಂದರ್ಭದಲ್ಲಿ ಶಶಾಂಕ್ ದಳ್ವಿ ಅವರಿದ್ದಾರೆ. ಅವರು 1229 ಪಕ್ಷಿಗಳನ್ನ ವೀಕ್ಷಣೆ ಮಾಡಿದ್ದಾರೆ. ಇನ್ನು ಕರ್ನಾಟಕಕ್ಕೆ ಬಂದ್ರೆ, ನಮ್ಮ ರಾಜ್ಯಕ್ಕೆ ಬಂದ್ರೆ ಸುಬ್ರಹ್ಮಣ್ಯ ಸರ್ ಇದ್ದಾರೆ, ನಮ್ಮ ಸ್ನೇಹಿತರು ಕೂಡ. ಅವರು ರಾಜ್ಯದಲ್ಲಿ ಅತ್ಯಂತ ಹೆಚ್ಚು ಅಂದ್ರೆ 446 ಪಕ್ಷಿಗಳನ್ನ ವೀಕ್ಷಣೆ ಮಾಡಿದ್ದಾರೆ. ಇನ್ನು ನಮ್ಮ ಜಿಲ್ಲೆಗೆ ಬಂದ್ರೆ, ವಿಜಯಪುರ ಜಿಲ್ಲೆಗೆ ಬಂದ್ರೆ ನಾನು ಪ್ರಥಮ ಸ್ಥಾನದಲ್ಲಿದ್ದೀನಿ. ಈವರೆಗೂ 2233 ಪಕ್ಷಿಗಳನ್ನು ನಾನು ವೀಕ್ಷಣೆ ಮಾಡಿದ್ದೀನಿ. ವಿಜಯಪುರ ಜಿಲ್ಲೆಗೆ ಸಂಬಂಧಪಟ್ಟಂಗೆ ಪಕ್ಷಿ ವೀಕ್ಷಣೆಕಾರರಲ್ಲಿ ತಾವೇ ಮೊದಲಿಗರು ಅಂತ ಈಗ ನಮಗೆ ತಿಳಿದುಪಟ್ಟಂಗೆ, ಈ ಮುಂಚೆ ಏನಾದರೂ ಪಕ್ಷಿ ಆಸಕ್ತರು ಅಥವಾ ಆ ಕ್ಷೇತ್ರದಲ್ಲಿ ಒಂದಿಷ್ಟು ಕೆಲಸ ಮಾಡಿಕೊಟ್ಟವರು ಆ ಥರದ್ದು ಯಾರಾದರೂ ಒಂದು ಎರಡು ಮೂರು ಹೆಸರುಗಳು ಸಿಗ್ಬೋದಾ ನಮ್ಗೆ? ಸರ್, ಖಂಡಿತ. ನಮ್ಮ ಜಿಲ್ಲೆ ಅಂತ ಬಂದಾಗ ಇಲ್ಲಿ ಮೊಟ್ಟ ಮೊದಲಿಗರಾಗಿ ಸಚಿನ್ ಶೂರ್ಪಾಲಿ ಅಂತ ಪಕ್ಷಿ ವೀಕ್ಷಕರು ನಮ್ಮ ಗಮನ ಸೆಳೀತಾರೆ. ಅವರು ಪಕ್ಷಿ ವೀಕ್ಷಣೆ ಇನ್ನು ಪ್ರಾರಂಭಿಕ ಹಂತದಲ್ಲಿನೇ ಜಿಲ್ಲೆಯಲ್ಲಿ ಸುಮಾರು ಪಕ್ಷಿಗಳನ್ನು ಅವರು ಗುರುತಿಸಿ ಜಿಲ್ಲೆಯ ಮೊದಲನೇ ಪಕ್ಷಿ ವೀಕ್ಷಕರಾಗಿ ಅವರು ಗುರುತಿಸಲ್ಪಡ್ತಾರೆ. ನಂತರದಲ್ಲಿ ಅವರ ಸಂಪರ್ಕದಲ್ಲಿ ನಾನು ಪಕ್ಷಿ ವೀಕ್ಷಣೆಗೆ ಹೆಚ್ಚು ಒತ್ತು ಕೊಟ್ಟು ನಂತರದಲ್ಲಿ ಪಕ್ಷಿ ವೀಕ್ಷಣೆಯನ್ನು ನಾನು ಮುಂದುವರಿಸಿದ್ದೇನೆ. ನಂತರ ಬಿಜಾಪುರ ಜಿಲ್ಲೆ ಹಲವಾರು ಪಕ್ಷಿಗಳ ಕೇಂದ್ರ ಆಗಿರೋದ್ರಿಂದ ಹಲವಾರು ಜನ ಪಕ್ಷಿ ವೀಕ್ಷಕರು ಈ ಒಂದು ಜಿಲ್ಲೆಗೆ ಭೇಟಿ ನೀಡಿ ಪಕ್ಷಿಗಳನ್ನು ಗುರುತಿಸಿದ್ದಾರೆ. ಸರ್, ಈ ಪಕ್ಷಿ ವೀಕ್ಷಣೆಯಿಂದ ಮಕ್ಕಳಿಗೆ ಆಗ್ತಕ್ಕಂಥ ಲಾಭಗಳೇನು? ಸರ್, ಇಲ್ಲಿ ಮಕ್ಕಳಿಗೆ ಬಾಲ್ಯದಲ್ಲಿ
ಒಂದು ಪ್ರಕೃತಿ ಜೊತೆಗೆ ಅವರಿಗೆ ಸಂಬಂಧ ಒದಗಿ ಬರ್ತದೆ, ಒಡನಾಟ ಬೆಳೀತದೆ, ಬಾಲ್ಯದಲ್ಲಿನೇ ಒಂದು ಒಡನಾಟ ಬೆಳೀತದೆ. ಇನ್ನು ಈ ಒಂದು ಪಕ್ಷಿ ವೀಕ್ಷಣೆಯಿಂದ ಅವರಿಗೆ ಅವರ ಒಂದು ದೈಹಿಕ ಮಾನಸಿಕ ಮತ್ತು ಬೌದ್ಧಿಕ ಆರೋಗ್ಯ ವೃದ್ಧಿಯಾಗ್ತದೆ. ಸಣ್ಣ ವಯಸ್ಸಿನಲ್ಲೇ ಒಂದು ಸೂಕ್ಷ್ಮತೆಗಳನ್ನು ಅರಿಯುವಂತಹ ಒಂದು ಗುಣ ಬೆಳೀತದೆ, ಪರಿಸರದೊಟ್ಟಿಗೆ ತಮ್ಮ ಪಾತ್ರ ನಿರ್ವಹಣೆ ಆಗ್ತದೆ. ಇನ್ನು ಇಂದಿನ ಮಕ್ಕಳೇ ಮುಂದಿನ ನಾಗರಿಕರು ಎನ್ನುವ ರೀತಿಯಲ್ಲಿ ಪ್ರಾರಂಭದ ಹಂತದಲ್ಲಿ ಈ ಪಕ್ಷಿ ವೀಕ್ಷಣೆಯನ್ನು ಮಕ್ಕಳಿಗೆ ನಾವು ಗೊತ್ತು ಮಾಡಿಕೊಟ್ರೆ ಮುಂದೆ ಅವರು ನಿಸರ್ಗದ ಒಂದು ಪರಿಪಾಲನೆಯಲ್ಲಿ ತಮ್ಮ ಒಂದು ಸಹಾಯವನ್ನು ತಮ್ಮ ಒಂದು ಶಕ್ತಿಯನ್ನು ಅದಕ್ಕೆ ಮುಡಿಪಿಡಲಿಕ್ಕೆ ಸಹಾಯ ಆಗ್ತದೆ. ಇದಕ್ಕೆ ಪಾಲಕರು ಸ್ವಲ್ಪ ಒತ್ತು ಕೊಡುವತಕ್ಕಂಥ ಅಗತ್ಯ ಅನ್ನೋದು ಅಂತ ಅನ್ಕೋತೀನಿ. ಈಗ ಯಾವುದೋ ಒಬ್ಬ ವಿದ್ಯಾರ್ಥಿಗೆ ಒಂದಿಷ್ಟು ಕ್ಯಾಮ್ರಾ ಕೊಡ್ತೀವಿ ನಾವು, ಸ್ವಲ್ಪ ಮೇಲ್ದರ್ಜೆ ಮೇಲ್ ಮಧ್ಯಮ ವರ್ಗದ ಕುಟುಂಬಗಳಲ್ಲಿ ಮಕ್ಕಳಿಗೆ ಅವರ ಇಂಟ್ರೆಸ್ಟ್ ನೋಡಿಕೊಂಡು ಒಂದಿಷ್ಟು ಕ್ಯಾಮ್ರಾ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ತೀವಿ. ಆದರೆ ಆ ಮಕ್ಕಳು ಕ್ಯಾಮ್ರಾ ಬಳಸ್ತಕ್ಕಂಥ ರೀತಿಯನ್ನು ಸ್ವಲ್ಪ ನಾವು ಅವರಿಗೆ ಅಬ್ಸರ್ವ್ ಮಾಡಿ ಪರಿಸರದ ಕುರಿತ ಚಿತ್ರಗಳನ್ನು ತೆಗೆಯುವಲ್ಲಿ ಹಿಂಗೇನಾದರೂ ಸಹಾಯ ಮಾಡ್ಬೋದಾ ಪಾಲಕರ ಪಾತ್ರ? ಸರ್, ಪಾಲಕರ ಪಾತ್ರ ತುಂಬ ಮಹತ್ವದಾಗಿದೆ ಇಲ್ಲಿ. ಈಗ ಮುಖ್ಯವಾಗಿ ಏನಾಗಿದೆ, ಈ ನಮ್ಮ ನಮ್ಮ ಸಂದರ್ಭದಲ್ಲಿ ಏನು ಚಾಲೆಂಜ್ ಇದೆ ಮಕ್ಕಳಿಗೆ ಅಂತಂದರೆ, ನಾವು ಅವ್ರ ಕೈಯಲ್ಲಿ ಮೊಬೈಲ್ ಕೊಡ್ತೇವೆ, ಅವರು ಪಬ್ಜಿ ಪೋಕಿಮ್ಯಾನ್ ಗೋ ಈ ಥರದ ಒಂದು ವ್ಯಸನದಂಥ ಆಟಗಳಲ್ಲಿ ಅವರು ತಲ್ಲೀನರಾಗ್ತಾರೆ. ಪ್ರಕೃತಿ ಎಡೆಗೆ ಅವರ ಒಂದು ಒಲವು ಗೊತ್ತಾಗೋದಿಲ್ಲ. ಇನ್ನು ಕುಂಠಿತಗೊಳ್ಳುತ್ತದೆ. ಇನ್ನು ಪಾಲಕರು ಅದರ ಮಹತ್ವವನ್ನ ಮಕ್ಕಳಿಗೆ ತೋರಿಸಿಕೊಟ್ಟಲ್ಲಿ ಏನು ವ್ಯಸನಯುಕ್ತ ಆಟಗಳಿದ್ದಾವೆ ಮೊಬೈಲ್ನಲ್ಲಿ, ಅದನ್ನ ಅದರ ಹೊರತುಪಡಿಸಿ ನಿಸರ್ಗಕ್ಕೆ ಪೂರಕವಾದಂಥದ್ದು, ಸಮಾಜಕ್ಕೆ ಮತ್ತು ದೇಶಕ್ಕೆ ಪೂರಕವಾದಂಥ ಒಂದು ಆಸಕ್ತಿಯನ್ನು ಮಕ್ಕಳಲ್ಲಿ ಹುಟ್ಟುಹಾಕಿ ಅವರ ಒಂದು ವ್ಯಕ್ತಿತ್ವ ಬೆಳವಣಿಗೆಗೆ ಅನುಕೂಲ ಆಗ್ತದೆ. ಸರ್, ಇನ್ನೊಂದು ಅತ್ಯಂತ ಪ್ರಮುಖ ಅಂತಂದರೆ, ಈಗ ನಾವು ಈ ಹಕ್ಕಿ ಲೋಕ ಆದಿ ಮಾನವನಿಂದ ಆರಂಭವಾಗಿ ಅಂದರೆ ಪುರಾಣ ಕಾಲಗಳಿಂದಲೂ ಅಥವಾ ವೇದಗಳ ಕಾಲದಿಂದಲೂ ಉಪನಿಷತ್ತುಗಳ ಕಾಲದಿಂದಲೂ ಪಕ್ಷಿ ಮನುಷ್ಯ ಜೀವನದ ಒಂದು ಪ್ರಮುಖ ಅಂಗವಾಗಿ ಗುರುತಿಸಲ್ಪಟ್ಟದ. ಹಾಗೆ ಪರಂಪರೆಯಲ್ಲಿ, ಭಾರತೀಯ ಪರಂಪರೆಯಲ್ಲಿ ಹಕ್ಕಿಗಳ ಏನಂತೀರಿ ಅದಕ್ಕೆ ಉಲ್ಲೇಖ ಅಥವಾ ತೊಡಗಿಸಿಕೊಳ್ಳೋಕೆ ಅಥವಾ ಅವುಗಳಿಂದ ನಮಗಾಗತಕ್ಕಂಥ ಒಂದಿಷ್ಟು ಏನಾದರೂ ಆ ಕುರಿತಾಗಿ ಒಂದಿಷ್ಟು ಹೇಳಿ ಸರ್ ತಮ್ಮ? ಸರ್, ಖಂಡಿತ. ಪ್ರಪಂಚದ ಎಲ್ಲ ದೇಶಗಳಲ್ಲಿ ಪರಂಪರೆಗಳಲ್ಲಿ ಈ ಪಕ್ಷಿಗಳು ಹಾಸುಹೊಕ್ಕಾಗಿವೆ. ಉದಾಹರಣೆಗೆ ಭಾರತೀಯ ಸಂದರ್ಭದಲ್ಲಿ, ಭಾರತೀಯ ಪರಂಪರೆಯಲ್ಲಿ ನಾವು ವಾಲ್ಮೀಕಿ ರಾಮಾಯಣ ಅಂತ ಹೇಳ್ತೀವಿ. ವಾಲ್ಮೀಕಿ ರಾಮಾಯಣ ಅರಣ್ಯ ಪರ್ವದಿಂದ ಪ್ರಾರಂಭ ಆಗ್ತದೆ. ವಾಲ್ಮೀಕಿ ಮಹರ್ಷಿಗಳು ಸ್ನಾನ ಮಾಡಲಿಕ್ಕೆ ನದಿ ತೀರಕ್ಕೆ ಹೋಗ್ತಾ ಇರ್ತಾರೆ. ಅಲ್ಲಿ ಒಂದು ಕ್ರೌಂಚ ಪಕ್ಷಿಗಳ ಜೋಡಿ ಖಾಸಗಿ ಕ್ಷಣಗಳನ್ನು ಕಳೀತಾ ಇರ್ತದೆ. ಒಬ್ಬ ಬೇಡ ಅದನ್ನು ಬಾಣ ಬಿಟ್ಟು ಕೊಲೆ ಮಾಡ್ತಾನೆ ಆ ಪಕ್ಷಿಗಳನ್ನು. ಅಲ್ಲಿಂದ ಒಂದು ವಾಲ್ಮೀಕಿ ರಾಮಾಯಣ ಅನ್ನೋದು ಪ್ರಾರಂಭ ಆಗ್ತದೆ. ಅದಕ್ಕೊಂದು ಕ್ರೌಂಚ ಪಕ್ಷಿನೇ ಕಾರಣ ಆಯಿತು. ಒಂದು ಕ್ರೌಂಚ ಪಕ್ಷಿಯಿಂದನೇ ಅದೊಂದು ರಾಮಾಯಣ ಅನ್ನೋದು ಶುರುವಾಯಿತು, ಪ್ರಾರಂಭ ಆಗ್ತದೆ. ಇನ್ನು ಕ್ರೌಂಚ ಪಕ್ಷಿ ಬಗ್ಗೆ ನಾವು ಹೇಳೋದಾದರೆ, ಉತ್ತರ ಭಾರತದಲ್ಲಿ ಈ ನವವಧುಗಳು ಕ್ರೌಂಚ ಪಕ್ಷಿಗಳನ್ನು ತೋರಿಸ್ತಾರೆ. ಅಂದರೆ ಕ್ರೌಂಚ ಪಕ್ಷಿಗಳು ಒಂದು ನಿಷ್ಠೆ, ನಂಬಿಕೆ ಮತ್ತು ಉತ್ತಮವಾದ ದೀರ್ಘವಾದ ವೈವಾಹಿಕ ಜೀವನಕ್ಕೆ ಅಲ್ಲಿ ಸಂಕೇತ ಆಗಿದೆ ಸರ್. ಓಹೋಹೋಹೋ, ಉತ್ತರ ಭಾರತದ ಪ್ರದೇಶದಲ್ಲಿ ಎಲ್ಲಿ ರಾಮಾಯಣದ ರಾಮ ಮತ್ತು ಸೀತೆಯ ಅನ್ಯೋನ್ಯತೆಗೆ, ಸಾಮ್ರಾಜ್ಯ ಆಡಳಿತಕ್ಕೆ ಆ ಪಕ್ಷಿ ಸಂಕೇತವಾಗಿ ಇಟ್ಟುಕೊಂಡು ಆ ಕೊಲೆಯನ್ನು ಇವರು ಈ ರಾಮಾಯಣದ ಮೂಲ ಆಶಯಕ್ಕೆ ಏನಾದರೂ ಖಂಡಿತ ಹೊಂದಾಣಿಕೆ ಮಾಡಿದ್ರ? ಹಾಗೇ ಇದೆ ಸರ್, ಅದು ಹಾಗೇ ಇದೆ. ಆ್ಯಕ್ಚುಲಿ ಈಗೇನು ಕ್ರೌಂಚ ಪಕ್ಷಿಗಳಿದ್ದಾವೆ, ಅವು ರಾಮ ಅಥವಾ ಸೀತೆ ಅಂತ ಪರಿಗಣನೆ ಆಗ್ತದೆ. ಇನ್ನು ಆ ಬೇಡ ಏನಿದ್ದ ಆತ ರಾವಣ ಅಂತಂದ್ ಪರಿಗಣನೆ. ಅಂದರೆ ಈ ಬೇರೆ ಮತ್ತೆ ರಾಮಾಯಣನ ಹೊರತುಪಡಿಸಿ ಈಗ ನಾವು ಜಟಾಯು ಪಕ್ಷಿಯನ್ನು ನೋಡ್ತೀವಿ, ಈಗ ರಾವಣ ಆ ಥರದ ಮತ್ತೆ ಎಲ್ಲೆಲ್ಲ ಉಲ್ಲೇಖಗಳು? ಸರ್, ಖಂಡಿತ. ರಾಮಾಯಣದಲ್ಲಿ ಜಟಾಯು ಪಕ್ಷಿಯ ಸಂದರ್ಭ ಬರ್ತದೆ. ಇನ್ನು ತಮಗೆ ಗೊತ್ತಿರೋ ಹಾಗೆ ಗರುಡ, ವಿಷ್ಣು ವಾಹನ, ನಂತರ ಹಂಸ ಬರ್ತದೆ, ಬ್ರಹ್ಮನ ವಾಹನ, ನಂತರ ಗಾಯತ್ರಿ ವಾಹನ, ಸರಸ್ವತಿ ವಾಹನ, ಗೂಬೆ ಅಂತ ಹೇಳ್ತೀವಿ ಔಲು, ಅದು ಲಕ್ಷ್ಮಿಯ ವಾಹನ ಅಂತ ಪರಿಗಣಿಸಲ್ಪಡ್ತದೆ. ಇನ್ನು ಶನಿ ವಾಹನ ಕಾಗೆ, ನಂತರ ನವಿಲು ಇದೆ, ಅದು ಸುಬ್ರಹ್ಮಣ್ಯ ಕಾರ್ತಿಕೇಯ ವಾಹನ ಕೂಡ ಆಗ್ತದೆ. ಜಗತ್ತಿನ ಎಲ್ಲಾ ನಾಗರಿಕತೆಗಳ ಸಂದರ್ಭದಲ್ಲಿ ಕೂಡ ಈ ಹಕ್ಕಿಗಳು ಅಥವಾ ಪಕ್ಷಿಗಳು ಜನಜೀವನದಲ್ಲಿ ಹಾಸುಹೊಕ್ಕಾಗಿವೆ ಸರ್. ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಪ್ರಿನ್ಸ್ ಟಿವಿ ಕನ್ನಡ. ನೋಟಿಫಿಕೇಶನ್ಗಾಗಿ ತಪ್ಪದೆ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಲೈಕ್ ಮಾಡಿ, ಶೇರ್ ಮಾಡಿ.